ಅದನ್ನು ರಿವ್ಯೂಲ್ ಇರುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ಗೋ ಆಧಾರ್ ಕಾರ್ಡ್ ಇದೆ, ಸೊ ಆಧಾರ್ ಕಾರ್ಡ್ ನಂಬರ್ ಫಸ್ಟ್ ಕೇಳುತ್ತೆ. ಅಷ್ಟು ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಕಂಟಿನ್ಯೂ ಕೊಟ್ಟರೆ ನಿಮ್ದು ಆಧಾರ್ ಕಾರ್ಡ್ ಫೋಟೋ ಕೇಳಿದ್ರೆ ಫ್ರಂಟ್ ಬ್ಯಾಕ್ದು ಫೋಟೋ ಕೇಳುತ್ತೆ. ಸೊ ಅದನ್ನು ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ. ಹಾಯ್ ಹಲೋ, ನಮಸ್ತೆ ಸ್ನೇಹಿತರು, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಇಒ ಬ್ಲಾಗ್ಸ್. ನನ್ನ ವೀಡಿಯೋ ಬಂದ್ಬಿಟ್ಟು ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರಾ. ಸೊ ಅಂದರೆ ಕ್ಯಾಬ್ದು ಫೀಲ್ಡ್ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ. ಸುಮಾರು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಸುಮಾರು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ. ಸೊ ಅಂಥವ್ರಿಗೆ ಕೇಳಿದರೆ ಅಂಥದ್ರಲ್ಲಿ ಓಲಾ ಊಬರ್ದು ಯಾವ ರೀತಿ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಡೀಟೇಲ್ಡನ್ನು ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡಿ ಅಂತ. ಸೊ ಅದ್ರ ರಿಲೇಟೆಡ್ ಇವತ್ತೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ನೀವು ಊಬರ್ ಮಾಡ್ತೀರ, ಇವತ್ತಿನ ವೀಡಿಯೋ ಬಂದು ಬರೀ ಊಬರಲ್ಲಿ ಯಾವ ಥರ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಗಾಡಿನ ನೀವು ಡ್ಯೂಟಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಬರುವಂಥ ಇನ್ನೊಂದು ವೀಡಿಯೋದಲ್ಲಿ ಒಂದು ಓಲಾದ ಬಗ್ಗೆ ಅಟ್ಯಾಚ್ಮೆಂಟ್ ಯಾವ ಥರ ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಓಕೆನಾ? ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ವೀಡಿಯೋಕ್ಕೊಂದಲ್ಲಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬಿಡಿ ಸ್ನೇಹಿತರು. ಅಂತ ಸೊ ನಿಮಗೀಗ ಗಾಡಿ ಮತ್ತು ಸ್ವಂತ ಗಾಡಿ ಇದ್ದು ಅಥವಾ ನೀವು ಯಾರತ್ರ ಫ್ರೆಂಡ್ಸ್ ಹತ್ರ ಗಾಡಿ ತೊಗೊಂಡಿದ್ರು ಅಷ್ಟೇ, ಫಸ್ಟ್ ಟೈಮ್ ಏನು ಮಾಡಬೇಕು ಅಂತಂದರೆ ನೀವು ಊಬರ್ ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇರಬೇಕು, ಎಲ್ಲ ಹತ್ರ ಸ್ಮಾರ್ಟ್ ಫೋನ್ ಇರ್ತೇ ಇರುತ್ತೆ. ಸೊ ಅದರಲ್ಲೊಂದು ನಿಮಗೆ ಪ್ಲೇ ಸ್ಟೋರಲ್ಲಿ ಹೋಗಿ ಊಬರ್ ಡ್ರೈವರ್ ಆ್ಯಪ್ ಅಂತ ಸಿಗುತ್ತೆ, ಓಕೆನಾ? ಸೊ ಅದು ನಿಮಗೆ ಆ್ಯಪ್ದು ಲಿಂಕ್ ಬೇಕು ಅಂದರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ದು ಲಿಂಕ್ ಕೊಟ್ಟಿರ್ತೀನಿ, ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಡೌನ್ಲೋಡ್ ಮಾಡ್ಕೊಳ್ರಿ. ಮಾಡ್ಕೊಳ್ಬೇಕಾದ್ರೆ ನೀವು ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳು ಏನೇನು ಇರಬೇಕಾಗತ್ತೆ ಅಂತ ಹೇಳ್ಬಿಡ್ತೀನಿ ನಾನು. ಮೇಯ್ನಾಗಿ ನಿಮ್ಮದು ಡಿ ಎಲ್ ಇರಬೇಕಾಗತ್ತೆ, ಡಿ ಎಲ್ಲು, ಪ್ಯಾನ್ ಕಾರ್ಡು, ಬ್ಯಾಂಕ್ದು ಪಾಸ್ಬುಕ್ಕು, ಮತ್ತು ಗಾಡಿ ಡಾಕ್ಯುಮೆಂಟ್ಸ್ ಬಂದು ನಿಮ್ಮದು ಗಾಡಿದು ಆರ್ ಸಿ, ಎಫ್ ಸಿ, ಇನ್ಸೂರೆನ್ಸು, ಪರ್ಮಿಟ್ಟು, ಇದೆಲ್ಲ ಕೂಡ ನಿಮ್ಮ ಹತ್ರ ಒರಿಜಿನಲ್ ಕಾಪಿ ಅಲ್ಲಿ ಫೋಟೋ ಆಗುತ್ತೆ, ಫೋಟೋ ಕಾಪಿ ಇದ್ರೂ ಆಗುತ್ತೆ, ಇಲ್ಲ ಒರಿಜಿನಲ್ ಇದ್ದರೂ ಇಟ್ಕೊಂಡು ನೀವು ಇಟ್ಕೊಂಡಿರ್ಬೇಕಾಗತ್ತೆ ಪಕ್ಕದಲ್ಲಿ, ಓಕೆನಾ? ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ನಿಮಗೆ ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ನೀವು ಮನೆಯಲ್ಲೇ ಕುತ್ಕೊಂಡು ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಒಂದೊಂದ್ಸಲ ಯಾವ ಥರ ಅಂತಂದರೆ ಊಬರಲ್ಲಿ ಮನೆಯಲ್ಲೇ ಕುತ್ಕೊಂಡು ನೀವೇ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿ ಅಪ್ರೂವಲ್ ಆದಮೇಲೆ ಡ್ಯೂಟಿ ಮಾಡ್ಬೋದು. ಒಂದೊಂದ್ಸಲ ಯಾವ ಥರ ಅಂತಂದರೆ ಒಂದ್ಸಲ ಆಫೀಸ್ಗೆ ಹೋಗ್ಬೇಕಾಗತ್ತೆ. ಈ ಏನೇನು ಡಾಕ್ಯುಮೆಂಟ್ಸ್ ಹೇಳಿದೆ ನಾನು ಅದು ತೊಗೊಂಡು ನೀವು ಆಫೀಸ್ಗೆ ಇಲ್ಲ ಅಂದರೆ ನಿಮಗೆ ಏಜೆನ್ಸಿಗಳು ಸಿಗುತ್ತೆ, ನಿಮಗೆ ಓಲಾ ಮತ್ತು ಊಬರ್ ಅಟ್ಯಾಚ್ಮೆಂಟ್ ಮಾಡ್ಕೊಡುವಂಥ ಒಂದಷ್ಟು ಏಜೆನ್ಸಿಗಳಿರುತ್ತೆ. ಅಲ್ಲಿಗೆ ಹೋದರೆ ಒಂದು ಅಮೌಂಟ್ ಒಂದು ಫೀಸನ್ನ ತೊಗೊಳ್ತಾರೆ, ಅದು ಕೊಟ್ಬಿಟ್ಟು ನೀವು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಊಬರ್ ಆಫೀಸ್ಗೆ ಹೋಗ್ತೀನಿ ಅಂತಂದರೆ ಮುರುಗೇಶ್ ಪಾಳ್ಯದಲ್ಲಿ ನಿಮಗೆ ಊಬರ್ ಆಫೀಸ್ ಸಿಗುತ್ತೆ. ಸೊ ಅದರದ್ದು ಲಿಂಕನ್ನು ಕೂಡ ನಾನು ಊಬರ್ ಆಫೀಸ್ದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಚೆಕ್ ಮಾಡ್ಕೋಬೋದು ನೀವು, ಓಕೆನಾ? ಸೊ ಬನ್ನಿ, ಒಂದನ್ನು ತೋರಿಸ್ಕೊಳ್ತೀನಿ. ಸೊ ಆಲ್ರೆಡಿ ನಾನು ಊಬರ್ ಡ್ರೈವರ್ ಆ್ಯಪ್ನ ನಿಮಗೆ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಸೊ ಅದನ್ನು ತೋರಿಸ್ತೀನಿ, ಓಕೆನಾ? ಸೊ ನೋಡಿ, ಸ್ಕ್ರೀನಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಊಬರ್ ಡ್ರೈವರ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಏನಪ್ಪ ಮಾಡ್ತೀನಿ ಅಂತಂದರೆ ಬೇರೆ ಯಾವ ವೆಹಿಕಲ್ ಇಲ್ಲ ನಂತರ, ಆಲ್ರೆಡಿ ನಂದು ವೆಹಿಕಲ್ ಅಟ್ಯಾಚ್ಮೆಂಟ್ ಮಾಡಿ ಹಿಂಗೆ ಗೊತ್ತಿದೆ, ಹಳೆ ವಿಡಿಯೋಸ್ ಅಲ್ಲಿ ನೋಡಿರ್ತೀರ ಐ ಡಿ ಬ್ಲಾಗ್ ಆಗಿರುವಂಥದ್ದು, ಓಕೆನಾ? ಸೊ ಈಗ ಸಿಂಪಲಾಗಿ ತೋರಿಸ್ತೀನಿ. ಡಾಕ್ಯುಮೆಂಟ್ಸ್ ಏನು ಹಾಕದೇ ಇದ್ರೂ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಎಲ್ಲೆಲ್ಲ ಹಾಕಬೇಕು ಅನ್ನೋದ್ರ ಯಾವ ಥರ ತೋರಿಸುತ್ತೆ ಅನ್ನೋದನ್ನು ಸಿಂಪಲಾಗಿ ತೋರಿಸ್ತೀನಿ. ಅದು ನೋಡ್ಕೊಂಡ್ರೆ ಸಾಕು, ನಿಮಗೆ ಆರಾಮಾಗಿ ಮಾಡ್ಕೊಳ್ಬೋದು, ಓಕೆನಾ? ಸೊ ಸ್ಟಾರ್ಟಿಂಗ್ ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ವಾಟ್ಸ್ ಯುವರ್ ಫೋನ್ ನಂಬರ್ ಆರ್ ಇಮೇಲ್ ಅಂತ ಇಮೇಲ್ ಅಂತ ಕಾಣಿಸ್ತಿದೆ. ಸೊ ಅಲ್ಲಿ ಫೋನ್ ನಂಬರ್ ಹಾಕ್ಕೊಳ್ಳಿ ನಿಮ್ಮದು. ಸೊ ಫೋನ್ ನಂಬರ್ ಹಾಕ್ಕೊಂಡು ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡ್ಕೊಳ್ತಿದ್ದಂಗೆ ನಿಮ್ಗೆ ಒಂದು ಒ ಟಿ ಪಿ ಬರುತ್ತೆ. ಸೊ ಒಂದು ಒ ಟಿ ಪಿ ಆಟೋಮೆಟಿಕ್ ಆಗಿ ತಗೊಳ್ತು, ಒ ಟಿ ಪಿ ಕೊಡ್ತೀನಿ, ಲೋಡ್ ಆಗ್ತಿರುತ್ತೆ ನೋಡಿ. ಸೊ ಈಗ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸ್ವಲ್ಪ ನೆಟ್ ಫಾಸ್ಟ್ ಇರೋ ಕಡೆ ಕುತ್ಕೊಂಡು ನಿಮಗೆ ಬಿಟ್ಟರು, ಆಯಿತಾ? ಬೇಗ ಬೇಗ ಲೋಡ್ ಆಗುತ್ತೆ, ಇಲ್ಲ ಅಂತಂದರೆ ನೆಟ್ ನೋಡಿ ಸ್ಲೋ ಇದ್ರೆ ಈ ಥರ ನಿಧಾನಕ್ಕಾಗುತ್ತೆ, ಆಯಿತಾ? ನೋಡಿ, ಇವಾಗ ನಿಮಗೆ ಬಂದು ನೆಕ್ಸ್ಟ್ ಬಂದು ಸೈನ್ ಇನ್ ಡೀಟೇಲ್ಸ್ ರಿಕ್ವೈರ್ಡ್ ಅಂತ ಇದೆ. ಇಲ್ಲಿ ಇಮೇಲ್ ಅಡ್ರೆಸ್ ಕೇಳ್ತದೆ, ನಿಮ್ಮದು ಇಮೇಲ್ ಅಡ್ರೆಸ್ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಸೊ ಅದು ಒಂದೊಂದ್ಸಲ ನಿಮಗೆ ಇಶ್ಯೂ ಬರುತ್ತೆ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಫೋನ್ ನಂಬರ್ ಹಾಕಿ ಅಂತ. ಸೊ ಒಂದೊಂದ್ಸಲ ಫೋನ್ ನಂಬರ್ ಇಲ್ಲ ಅಂದರೆ ಡೈರೆಕ್ಟ್ ನಿಮ್ಮ ಮೇಲೇ ಹಾಕ್ಬಿಟ್ಟು ನಿಮ್ಮದು ಕಂಟಿನ್ಯೂ ಕೊಡಿ, ಆಯಿತಾ? ಮೇಲೇ ಹಾಕಿದ್ರೆ ಡೈರೆಕ್ಟ್ ನಿಮಗೆ ಇಷ್ಟು ಈ ಥರ ಬರುತ್ತೆ ನೋಡಿ. ನಿಮಗೆ ಇಲ್ಲಿ ಮೇಲುಗಡೆ ನೇಮ್ ಕೇಳ್ತಿದೆ, ಸೊ ಇಲ್ಲಿ ಫಸ್ಟ್ ನೇಮ್ ಕೇಳ್ತಿದೆ. ಸೊ ಅಲ್ಲಿ ನೇಮ್ ಹಾಕಿ ಮತ್ತು ಇನ್ಶಿಲ್ ಕೇಳುತ್ತೆ, ಇನ್ಶಿಲ್ ಹಾಕಿ ಕೆಳಗಡೆ ಫೋನ್ ನಂಬರು ಅದು ಆಟೋಮೆಟಿಕ್ ತೊಗೊಂಡಿರುತ್ತೆ ಅಲ್ಲಿ ಹಾಕಿರೋದಾಗಲೇ. ಸೊ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕಾಣಿಸ್ತಿರ್ಬೋದು ನಿಮಗೆ. ಸೊ ನೆಕ್ಸ್ಟ್ ಅಂತ ಕೊಡಿ. ಸೊ ಓಕೆ, ನಾನು ನೋಡಿ ಇಲ್ಲಿ ಈ ಇಸ್ ದಿಸ್ ಯು ಅಂತ ಕೇಳಿದೆ, ನೀವೇನೋ ಇದ್ದೀನಿ, ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಇದೇನಾ ಅಂತ, ಎಸ್ ಇಟ್ಸ್ ಮೀ ಅಂತ ಕೊಡಿ. ಸೊ ತಿರ್ಗ ಒಂದು ಓ ಟಿ ಪಿ ಬರುತ್ತೆ ಈಗ,
ಸೊ ಆಟೋಮೆಟಿಕ್ ತಗೊಳ್ತಾ ನೋಡಿ, ಓ ಟಿ ಪಿ ತಗೊಳ್ತಾ ಆಟೋಮೆಟಿಕ್ ಆಗಿ ನಿಮ್ಗೆ ಕಾಣಿಸ್ತಿರ್ಬೋದು ಸ್ಕ್ರೀನಲ್ಲಿ. ಇಲ್ಲಿ ಚೂಸ್ ಹೌ ಯು ವಾಂಟ್ ಟು ಅರ್ನ್ ವಿತ್ ಊಬರ್ ಅಂತ ಇದೆ, ನೀವು ಯಾವ್ದ್ರಲ್ಲಿ ಯಾವ ಥರ ಅರ್ನಿಂಗ್ ಮಾಡೋಕ್ಕೆ ಊಬರಲ್ಲಿ ಇಷ್ಟಪಡ್ತೀರ ಅಂತ ತೋರಿಸ್ತಾ ಇದೆ. ಸೊ ಕೆಳಗೆ ಕಾಣಿಸ್ತಿರ್ಬೋದು ಇಲ್ಲಿ ಮೂರು ಆಪ್ಷನ್ ಇದೆ, ಕಾರ್ ಓನರ್ ಅಂತ ಇದೆ, ಕೆಳಗಡೆದಲ್ಲಿ ಮೋಟರ್ ಬೈಕ್ ಅಂತ ಇದೆ, ಆಟೋ ರಿಕ್ಷಾ ಅಂತ ಇದೆ. ಓಕೆನಾ, ಸೊ ನೀವೀಗ ಕಾರ್ನ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಡ್ಯೂಟಿ ಮಾಡ್ತೀರ ಅಂದರೆ ಕಾರ್ನ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲ ಟೂ ವೀಲರಲ್ಲಿ ನೀವು ಇದು ಮಾಡ್ತೀರ ಕೆಲಸ ಮಾಡ್ತೀರ ಅಂತಂದರೆ ಮೋಟರ್ ಬೈಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಆಟೋ ರಿಕ್ಷಾ ಇದೆ, ಆಟೋ ರಿಕ್ಷಾಗೆ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತೀರ ಅಂತಂದರೆ ಆಟೋ ರಿಕ್ಷಾ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಓಕೆನಾ, ನಾನು ಇವಾಗ ನಿಮಗೆ ಕ್ಯಾಬ್ ತೋರಿಸ್ತಿರೋದ್ರಿಂದ ನಾನು ಕಾರ್ ಓನರ್ ಅಂತ ಹಾಕ್ಬಿಟ್ಟು ಕಂಟಿನ್ಯೂ ಅಂತ ಪ್ರೆಸ್ ಮಾಡ್ತೀನಿ. ಸೊ ಈಗ ನಿಮಗೆ ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ತೋರಿಸ್ತಾ ಇದೆ. ಸೊ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಮಾಡಿಕೊಂಡು ಕಂಟಿನ್ಯೂ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಕನೆಕ್ಟ್ ವಿತ್ ಊಬರ್ ವಿಯ ವಾಟ್ಸಪ್ ಅಂತ ತೋರಿಸುತ್ತೆ. ಸೊ ಇದು ವಾಟ್ಸಪ್ಪಲ್ಲಿ ಕಂಟಿನ್ಯೂ ಕೊಟ್ಕೊಳ್ಳಿ ಅಂತ ಏನಾಗಿಲ್ಲ. ಓಕೆನಾ, ಏನಾದ್ರು ನೋಟಿಫಿಕೇಶನ್ ಬೇಕು ಅಂದರೆ ನೆಕ್ಸ್ಟ್ ನಿಮ್ಮ ವಾಟ್ಸಪ್ ನಂಬರ್ಗೆ ನೋಟಿಫಿಕೇಶನ್ ಎಲ್ಲ ಬರುತ್ತೆ, ಆಯಿತಾ, ಈಸಿಯಾಗಿ ಬರುತ್ತೆ. ಸೊ ನೋಡ್ಬೋದು ಇವಾಗ ನಾನು ಎನೇಬಲ್ ಇತ್ತಲ್ಲ, ಅದು ಎನೇಬಲ್ ಯಾಕೋ ಲೋಡ್ ಆಗ್ತಾ ಇರಲಿಲ್ಲ ವಾಟ್ಸಪ್ದು, ಅದಕ್ಕೆ ಡೋಂಟ್ ಎನೇಬಲ್ ಅಂತ ಕೊಟ್ಟೆ. ನೆಕ್ಸ್ಟ್ ಬಂದು ಥ್ಯಾಂಕ್ಸ್ ಫಾರ್ ಯುವರ್ ಇನ್ಫಾರ್ಮೇಶನ್ ಅಂತ ಬಂದಿದೆ. ಸೊ ಓಕೆ ಅಂತ ತೋರಿಸೋದು, ಓಕೆ ಅಂತ ಪ್ರೆಸ್ ಮಾಡ್ಕೊಳ್ತೀನಿ. ಸೊ ನೀವು ನೋಡ್ಬೋದು ಇವಾಗ ನಂದೇ ಬಂದಿದೆ, ವೆಲ್ಕಮ್ ನಿಖಿಲ್ ಅಂತ ಬಂದಿದೆ. ರಿಕ್ವೈರ್ಡ್ ಸ್ಟೆಪ್ಸ್ ಏನೇನು ಬೇಕು ಅಂತ, ನೆಕ್ಸ್ಟ್ ಸ್ಟೆಪ್ಸ್ ಏನೇನು ಮಾಡಬೇಕು ಅನ್ನೋದು ತೋರಿಸಿದ್ದಾರೆ ಇಲ್ಲಿ. ಡ್ರೈವಿಂಗ್ ಲೈಸೆನ್ಸ್ದು ಫ್ರಂಟ್ದು ಫೋಟೋ ಹಾಕ್ಬೇಕಾಗತ್ತೆ, ಮತ್ತು ಪ್ರೊಫೈಲ್ ಫೋಟೋ ಹಾಕ್ಬೇಕಾಗತ್ತೆ, ಆಧಾರ್ ಕಾರ್ಡ್ ಕೇಳಿದ್ದಾರೆ, ಪ್ಯಾನ್ ಕಾರ್ಡ್ ಕೇಳಿದ್ದಾರೆ, ಮತ್ತು RC ಕೇಳಿದ್ದಾರೆ ಗಾಡಿದು, ವೆಹಿಕಲ್ ಇನ್ಸೂರೆನ್ಸು, ವೆಹಿಕಲ್ ಪರ್ಮಿಟ್. ಓಕೆನಾ, ಅದು ಕೆಳಗಡೆ ಬಂದರೆ ಕಂಪ್ಲೀಟರ್ ಅಂತ ಬಂದರೆ ವಾಟ್ಸಪ್ ಸಪೋರ್ಟದು ಅದೆಲ್ಲ ಆಲ್ರೆಡಿ ಆಗಿ. ಸೊ ಈಗ ನಿಮಗೆ ನಾನು ಆಲ್ರೆಡಿ ನಾನು ನನ್ನದು ಐಡಿನ ಅಂದರೆ ಆಲ್ರೆಡಿ ನನ್ನದು ಗಾಡಿ ಡಾಕ್ಯುಮೆಂಟ್ಸ್ ಆಗಲಿ, ನನ್ನದು ಪರ್ಸ್ನಲ್ ಏನೇನು ಡಾಕ್ಯುಮೆಂಟ್ಸು ಅದೆಲ್ಲ ಆಲ್ರೆಡಿ ಹಾಕಿ ರಿಜಿಸ್ಟರ್ ಆಗಿರೋದ್ರಿಂದ ತಿರುಗ ತಗೊಳ್ಳೋದಿಲ್ಲ, ನಿಮ್ಗೆ ತೋರ್ಸೋದಕ್ಕೋಸ್ಕರ ಸುಮ್ಮನೆ ತೋರಿಸ್ತೇನೆ, ಆಯಿತಾ. ನಿಮ್ಗೆ ಈ ಥರ ತೋರಿಸಿದಾಗ ಇಲ್ಲಿ ಏನೇನು ಕೇಳಿದ್ರೆ ಅದನ್ನು ನಿಮ್ಮ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ನೀಟಾಗಿ ಹಾಕಿ, ಮತ್ತು ಇನ್ನೊಂದು ತಲೆ ಇಟ್ಕೊಳ್ಳಿ, ಮೇಯ್ನಾಗಿ ಜೆರಾಕ್ಸ್ ಕಾಪಿಗಳನ್ನ ಯಾವುದನ್ನು ಫೋಟೋ ತೆಗೆದು ಹಾಕ್ಬಿಡಿ. ಓಕೆನಾ, ಒರ್ಜಿನಲ್ ಇದ್ದರೆ ಒರ್ಜಿನಲ್ ನೀಟಾಗಿ ವೈಟ್ ಶೀಟ್ ಮೇಲೆ ಇಟ್ಬಿಟ್ಟು ನೀಟಾಗಿ ನೀಟಾಗಿ ಕ್ಲಿಯರಾಗಿ ಬ್ಲರ್ ಇರಬಾರ್ದು ಫೋಟೋ, ನೀಟಾಗಿ ಕಾಣೋ ಥರ ಫೋಟೋ ತೆಗೆದಾಕಿ. ಇಲ್ಲಾಂದರೆ ಮತ್ತು ಮೊಬೈಲಲ್ಲಿ ಆಲ್ರೆಡಿ ಡಾಕ್ಯುಮೆಂಟ್ಸು ಒರಿಜಿನಲ್ ಡಾಕ್ಯುಮೆಂಟ್ಸು ಫೋಟೋ ಕಾಪಿ ಇದ್ದರೂ ಕೂಡ ಅದನ್ನು ಕೂಡ ನೀವು ಹಾಕ್ಬೋದು. ಓಕೆನಾ, ಈ ಡ್ರೈವಿಂಗ್ ಲೈಸೆನ್ಸ್ನ ಪ್ರೆಸ್ ಮಾಡಿಕೊಂಡ್ರೆ ನಿಮ್ಮದು ಸ್ಟಾರ್ಟಿಂಗಲ್ಲಿ ಲೈಸೆನ್ಸ್ ನಂಬರ್ ಕೇಳುತ್ತೆ, ಲೈಸೆನ್ಸ್ ನಂಬರ್ ಏನೋ ಒಂದು ಹಾಕ್ಕೊಳ್ಳಿ, ಅಂದರೆ ನಿಮ್ಮದು DLಅಲ್ಲಿ ಏನು ನಂಬರ್ ಇರುತ್ತೆ DL ನಂಬರು, ಸೊ ಅದನ್ನು ಹಾಕ್ಬಿಟ್ಟು ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, DLಅಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತೆ ಸೇಮ್ ಅದನ್ನೇ ಹಾಕ್ಬೇಕಾಗುತ್ತೆ. ಓಕೆನಾ, ಸೊ ಅದನ್ನು ಹಾಕ್ಬಿಟ್ಟು ಸಬ್ಮಿಟ್ ಅಂತ ಬರುತ್ತೆ ಕೆಳಗಡೆ, ಸಬ್ಮಿಟ್ ಅಂತ ಕೊಡಿ, ಅದು ಹಾಕಿದಂಗೆ ಅದು ರಿವ್ಯೂಲ್ ಇರುತ್ತೆ. ಓಕೆನಾ, ನೆಕ್ಸ್ಟ್ ಬಂದು ಪ್ರೊಫೈಲ್ ಫೋಟೋ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನಿಮ್ಮದು ಸೆಲ್ಫಿ ಕೇಳುತ್ತೆ. ಓಕೆನಾ, ನೀವು ಒಂದು ನೀಟಾಗಿರೋ ಜಾಗದಲ್ಲಿ, ನೀಟಾಗಿ ಬೆಳಕಿರೋ ಅಂಥ ಜಾಗದಲ್ಲಿ, ಹಿಂದೆ ವೈಟ್ ಬ್ಯಾಕ್ಗ್ರೌಂಡ್ ಇರೋ ಜಾಗದಲ್ಲಿ ಆದಷ್ಟು ಫೋಟೋ ತೊಗೊಳೋದಕ್ಕೆ ಟ್ರೈ ಮಾಡಿ. ಸೊ ಟೇಕ್ ಫೋಟೋ ಅಂತ ತೊಗೊಂಡ್ರೆ ಫೋಟೋ ಓಪನ್ ಆಗುತ್ತೆ ಕ್ಯಾಮ್ರಾ, ಸೊ ಸೆಲ್ಫಿ ತೊಗೋಬೇಕಾಗತ್ತೆ. ಓಕೆನಾ, ಸೊ ಅದನ್ನು ಸಬ್ಮಿಟ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಅದನ್ನು ರಿವ್ಯೂಲ್ ಇರುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ಗೋ, ಆಧಾರ್ ಕಾರ್ಡ್ ಇದೆ, ಸೊ ಆಧಾರ್ ಕಾರ್ಡ್ ನಂಬರ್ ಫಸ್ಟ್ ಕೇಳುತ್ತೆ, ಫಸ್ಟ್ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಕಂಟಿನ್ಯೂ ಕೊಟ್ಟರೆ ನಿಮ್ಮದು ಆಧಾರ್ ಕಾರ್ಡ್ ಫೋಟೋ ಕೇಳಿದ್ರೆ ಫ್ರಂಟು ಬ್ಯಾಕ್ದು ಫೋಟೋ ಕೇಳುತ್ತೆ, ಸೊ ಅದನ್ನು ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ, ಸೊ ಅದು ಕೂಡ ನಿಮಗೆ ರಿವ್ಯೂಲ್ ಇರುತ್ತೆ. ಒಂದು ಸೆಕೆಂಡ್ ಬ್ಯಾಕ್ ಒಂದು ನಿಮಿಷ. ಓಕೆನಾ, ಅದು ನೆಕ್ಸ್ಟು ಅದು ರಿವ್ಯೂಲ್, ಆಧಾರ್ ಕಾರ್ಡ್ ಹಾಕಿರ್ತೀರ ಅದು ರಿವ್ಯೂಲ್ ಇರುತ್ತೆ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಕೇಳೋದು ಸೇಮ್ ಅದು ಪ್ಯಾನ್ ಕಾರ್ಡು ಅಷ್ಟೇ, ಫಸ್ಟ್ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ, ಹಾಕ್ಬಿಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಡ್ತಿದ್ರೆ ನಿಮ್ಮದು ಪ್ಯಾನ್ ಕಾರ್ಡ್ದು ಫೋಟೋ ತೆಗೆಯೋದಕ್ಕೆ ಕೇಳುತ್ತೆ, ನೀಟಾಗಿ ಫೋಟೋ ಕಾಣೋ ಥರ ತೆಗೆದು ಸಬ್ಮಿಟ್ ಕೊಡಿ, ಇದನ್ನು ಕೂಡ ನೆಕ್ಸ್ಟ್ ನಿಮಗೆ ರಿವ್ಯೂಲ್ ಇರುತ್ತೆ. ಓಕೆನಾ, ಒಂದು ಸೆಕೆಂಡ್ ಬ್ಯಾಕ್ ಹೋಗ್ತಾ ಇದೆ ಅದು, ಆಯಿತಾ. ಇಷ್ಟೇ, ವೆರಿ ಸಿಂಪಲ್, ನೀವೇನು ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದು RCದು, RCದು ಅಷ್ಟೇ ಸೇಮ್ ಪ್ರೊಸೀಜರ್ ಇರುತ್ತೆ. RCದು ಅಂದರೆ ನಿಮ್ಮ ಗಾಡಿ ನಂಬರ್ ಏನಿರುತ್ತೆ, ಆ ಗಾಡಿ ನಂಬರ್ನ ಟೈಪ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಜರ್ ಅಂತ ಕೊಟ್ಟರೆ, ನೆಕ್ಸ್ಟ್ ನಿಮ್ಮದು RCದು ಫೋಟೋ ಕೇಳುತ್ತೆ, ಫ್ರಂಟು ಬ್ಯಾಗ್ ನೀಟಾಗಿ ಮೇನ್ ತಲೆ ಇಟ್ಕೊಳ್ಳಿ, ಇದನ್ನು RCದನ್ನು ಫೋಟೋ ನೀಟಾಗಿ ಕ್ಲಿಯರಾಗಿ ಕಾಣೋ ಥರ ತೆಗ್ದು ಹಾಕಿ, ಇಲ್ಲ ಅಂದರೆ ನಿಮ್ಮದು ಆಕ್ಟಿವೇಷನ್ ಆಗೋದಿಲ್ಲ. ಓಕೆ, ಓಕೆನಾ. ಸೊ ನೆಕ್ಸ್ಟ್ ಬಂದು ಇಲ್ಲಿ ವೆಹಿಕಲ್ ಇನ್ಸೂರೆನ್ಸ್ ಅಂತ ಇದೆಯಲ್ಲ, ಸೊ ಇನ್ಸೂರೆನ್ಸು ಅಷ್ಟೇ, ನಿಮ್ಮದು ಎಲ್ಲ ಇದು ಇರಬೇಕು, ಏನು ಅಪ್ ಟು ಡೇಟ್ ಇರಬೇಕು. ಓಕೆನಾ, ಎಕ್ಸ್ಪೈರ್ಡ್ ಆಗಿರೋದು ಆ ಥರ ಹಾಕಿದ್ರೆ ತೊಗೊಳಲ್ಲ, ಇದು ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ನೆಕ್ಸ್ಟ್ ವೆಹಿಕಲ್ ಪರ್ಮಿಟು ಅಷ್ಟೇ, ಎಲ್ಲ A to Z ಗಾಡಿ ಡಾಕ್ಯುಮೆಂಟ್ಸ್ ಏನೇನು ಹಾಕ್ತೀರಾ, ಸೊ ಎಲ್ಲನೂ ಕೂಡ A to Z ಅಪ್ಡೇಟ್ ಇರಬೇಕು. ಓಕೆನಾ, ಸೊ ಇಷ್ಟೆಲ್ಲ ಹಾಕ್ಬಿಟ್ಟು ನೀವೆಲ್ಲ ಸಬ್ಮಿಟ್ ಕೊಟ್ಟರೆ ವಿತಿನ್ 24 hours ಒಳಗಡೆ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ನ ಅವರು ವೆರಿಫೈ ಮಾಡ್ತಾರೆ. ಮಾಡಿದ್ಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮದು ಅಕೌಂಟ್ ಓಪನ್ ಆಗುತ್ತೆ, ಅಂದರೆ ಡ್ಯೂಟಿ ಮಾಡೋದಕ್ಕೆ ಓಪನ್ ಆಗುತ್ತೆ ಅಕೌಂಟು.
ಇಲ್ಲ ಅಂತಂದ್ರೆ ಕಂಪ್ನಿಯಿಂದನೇ ಏನೋ ಪ್ರಾಬ್ಲಮ್ ಇದ್ದರೆ ಕಂಪ್ನಿಯಿಂದನೇ ನಿಮಗೆ ಊಬರಿಂದನೇ ಊಬರ್ ಸಪೋರ್ಟ್ ಕಡೆಯಿಂದ ಕಾಲ್ ಮಾಡ್ತಾರೆ. ಓಕೆನಾ? ಸೊ ಇಷ್ಟು ವೆರಿ ಸಿಂಪಲ್. ನೀವು ಏನಾದರೂ ಹೊಸದಾಗಿ ಗಾಡಿನ ಊಬರ್ಗೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವ್ರಿಗೆ. ಐ ಥಿಂಕ್ ಸಿಂಪಲ್ ಆಗಿ ಹೇಳಿದ್ದೀನಿ ಏನಕ್ಕಪ್ಪ ಅಂತೇಳಿದ್ರೆ, ನಾನು ಎಲ್ಲಾದ್ರದ್ದು ಡಾಕ್ಯುಮೆಂಟ್ಸ್ದು ಫೋಟೋ ತೆಗೆದು ನಿಮ್ಗೆ ತೋರಿಸ್ಬಿಟ್ಟು ಮಾಡ್ಬೋದಿತ್ತು. ಏನಕ್ಕಂದ್ರೆ ನಾನು ಬೇರೆ ಗಾಡಿ ಇನ್ನೊಂದು ಗಾಡಿ ಇಲ್ಲ, ಆಯಿತಾ? ಆಲ್ರೆಡಿ ನಾನು ಊಬರ್ಗೆ ಜಾಯ್ನ್ ಆಗಿರೋದ್ರಿಂದ ಅದು ಬೇರೆ ಡಾಕ್ಯುಮೆಂಟ್ಸ್ ಹಾಕೋಕ್ಕೆ ಬೇರೆ ಗಾಡಿ ಇರಬೇಕಾಗುತ್ತೆ, ಇಲ್ಲಿ ಬೇರೆ ಪ್ರೊಫೈಲ್ ಇರಬೇಕಾಗುತ್ತೆ. ಸೊ ಅದೆಲ್ಲ ಇಲ್ದಿರೋ ಕಾರಣದಿಂದ ನಿಮ್ಗೆ ಸಿಂಪಲಾಗಿ ತೋರಿಸಿದ್ದೀನಿ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಇದನ್ನು ಫಾಲೋ ಮಾಡಿ, ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಆಗುತ್ತೆ. ಹಂಗೂ ಇದೆಲ್ಲ ಫಾಲೋ ಮಾಡಿ ಏನೋ ಪ್ರಾಬ್ಲಮ್ ಬಂತು ಅಂತ ಅಂದರೆ, ನಿಮಗೆ ವಿಡಿಯೋ ಫಸ್ಟ್ ಹೇಳಿದ್ದು ನಾನು ಸ್ಟಾರ್ಟಿಂಗಲ್ಲಿ, ನಿಮಗೆ ಊಬರ್ದು ಲೊಕೇಶನ್ ಕಳಿಸಿದೆ, ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಆಫೀಸಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ನೀವಲ್ಲಿ ಆಕ್ಟಿವೇಷನನ್ನು ಮಾಡ್ಕೋಬೋದು. ಸೊ ಇಷ್ಟು ಪ್ರೊಸೀಜರು. ಐ ಥಿಂಕ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಮತ್ತು ಏನೋ ಈ ವಿಡಿಯೋ ಬಗ್ಗೆ ಏನೋ ಡೌಟ್ಸ್ ಇದ್ದರೆ ನಂದು ವಾಟ್ಸಪ್ದು ಲಿಂಕನ್ನು ಕೊಡಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರಲ್ಲಿ ಬಂದು ಮೆಸೇಜ್ ಮಾಡಿ ಏನೇ ಡೌಟ್ಸ್ ಇದ್ದರೆ ಅದರಲ್ಲಿ ಕ್ಲಿಯರ್ ಮಾಡ್ತೀನಿ. ಓಕೆನಾ? ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಸ್ನೇಹಿತರು, ಎಲ್ಲರಿಗೂ ಸಿಗೋಣ. ಟೇಕ್ ಕೇರ್, ಸಿ ಯು, ಬೈ ಬೈ.